ಅಮ್ಮವ್ರೆ, ಬೆಚ್ಚಗೆ ಒತ್ಕೊಂಡು ಮಲ್ಕೋದು ಟೈಮ್ ಆಯ್ತು. ಟೈಮ್ ಎಷ್ಟು ಅಂತ ಗೊತ್ತಿದೆಯಾ ನಿನಗೆ? ಅದು ಇದನ್ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡ್ಯಾ? ನೀನ್ ಆರಾಮಾಗಿ ಮಲಗಿದ್ರೆ ಮನೆ ಕೆಲಸ ಯಾರು ಶಾಂತಿ ಬಂದ್ ಮಾಡ್ತಾಳಾ ಅಥವಾ ಭೈರವ ಬಂದ್ ಮಾಡ್ತಾನ? ಅಮ್ಮ ಹೆಜ್ಜೆ ಇಟ್ಟು ಒಂದು ದಿನ ಆಗಿಲ್ಲ, ಆಗ್ಲೇ ಸೊಸೆ ಅನ್ನೋ ದಿಮಾಗ್ ತೋರಿಸ್ತೀಯಾ? ಆಗಲ್ಲ, ರಾತ್ರಿ ಮಲಗಿದ್ ಲೇಟ್ ಆಯ್ತು, ಅದಕ್ಕೆ ಎಚ್ಚರ ಆಗ್ಲಿಲ್ಲ. ಏನಂತೆ, ರಾತ್ರಿ ಮಲಗಿತ್ತು? ಏನ್ ಮನೆ ಹಣಿ, ಈ ಮದ್ವೆನೆ ಆಗೋದ್ ಬೇಡ ಅಂತ ಹೇಳ್ತಿದ್ದೆ, ನಮ್ ಮನೆಗ್ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ. ಹೀಗ್ ನೋಡಿದ್ರೆ ರಾತ್ರಿ ಲೇಟ್ ಅಲ್ಲ ಭೂಮಿ, ಮುಖ ತೊಳ್ಕೊಂಡು ಒರೆಸಿ ನಿಂತಿದೀಯಲ್ಲ. ಅತ್ತೆ ಅಂದ್ರೆ ಪ್ರೀತಿ ಇರ್ಬೇಕು, ಭಯ ಅಲ್ಲ, ಸರಿನಾ? ಅಲ್ಲಮ್ಮ, ಇನ್ನೊಂದ್ ಸ್ವಲ್ಪ ನಿದ್ರೆ ಮಾಡ್ಬೇಕಿತ್ತು. ಅಲ್ಲ, ನೆನ್ನೆ ಆಗಿದ್ ಘಟನೆಗೆ ಶಾಕ್ ಅಲ್ಲಿ ಮಲಗೋದ್ ಲೇಟ್ ಆಗಿರುತ್ತೋ ಏನೋ. ಇರ್ಲಿ ಬಿಡು, ಶ್ರವಣ್ ಬಂದ್ಮೇಲೆ ಇಬ್ರು ಒಟ್ಟಿಗೆ ತಿಂಡಿ ತಿನ್ನಕ್ ಬಂದ್ಬಿಡಿ. ನಾನ್ ಬರ್ತೀನಿ. ಶ್ರವಣ್, ನೀನ್ ಯಾವಾಗ ಬಂದೆ? ಈಗ ಬಂದೆ ಮಾಮ. ಅಲ್ಲ ಕಣೋ, ನಿನ್ನೆ ತಾನೇ ಮದ್ವೆ ಆಗಿದೆ, ಹೆಂಡತಿನ ಒಬ್ಳೆ ಬಿಟ್ಟು ಹೋಗಿದ್ಯಲ್ಲ, ಎಲ್ಲಿ ಹೋಗಿದ್ದೆ? ವಾಕಿಂಗ್ ಹೋಗಿದ್ದೆ. ಹೌದಾ? ನೋಡು, ಅವಳಿಗೆ ಟವಲ್ ಎಲ್ಲಿದೆ ಅಂತ ಗೊತ್ತಿಲ್ವಂತೆ, ಒಂದ್ ಸ್ವಲ್ಪ ಎತ್ಕೊಡು ಪ್ಲೀಸ್. ಓಕೆ ಮಾಮ್. ಮರ್ಯಾದೆಯ ಬಂದು ಅಡುಗೆ ಮನೆ ಕೆಲಸ ಮಾಡು. ಇಲ್ಲ ಅಂದ್ರೆ ಭೂಮಿ. ಶ್ರವಣ್, ತಿಂಡಿ ರೆಡಿ ಆಗಿದೆ, ಲೇಟ್ ಮಾಡ್ಬಿಡಿ, ಇಬ್ರು ಬೇಗ ಬನ್ನಿ. ಭೂಮಿ, ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಸದ್ಯ ಮಾಮ್ ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ಅನ್ಕೊಂಡೆ. ಎಷ್ಟು ಅಫೆಕ್ಷನ್ ಇಟ್ಕೊಂಡಿದ್ದಾರೆ. ಯು ಆರ್ ವೆರಿ ಲಕ್ಕಿ. ಓಕೆ, ಫ್ರೆಶ್ ಅಪ್ ಆಗಿ ಬರ್ತೀನಿ, ತಿನ್ನಿ ಮಾಡೋಣ. ಏನ್ ಮೇಡಮ್, ಫ್ಲವರ್ ತರ ಸದಾ ಬೆಗನಾಗ್ತಾ ಇರೋ ನೀವು ಯಾಕೆ ಫ್ಲವರ್ ಪಾಟ್ ತರ ಸಿಡಿತಾ ಇದೀರಾ? ಇದೇನಲ್ಲ ಶಿವು, ನನ್ನ ಸುಮ್ನಿರಕ್ ಬಿಡ್ಬೇಕಲ್ಲ ಅವನು. ಅಯ್ಯೋ ಮೇಡಮ್, ನಿಮ್ ಲೆವೆಲ್ಗೆಲ್ಲ ಅವನ, ನೀವ್ ಯಾಕೆ ಅವನ ನೋಡಿ ಭಯ ಪಡ್ತಾ ಇದ್ದೀರಾ? ಭಯ ಅಂದ್ರೆ ಭಯ ಅಲ್ಲ, ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಂತ. ಅದ್ ಹಾಗಲ್ಲ, ಎದುರಾಳಿ ವೀಕ್ ಅಂತ ನಾನ್ ಅನ್ಕೊಂಬಿಟ್ಟೆ. ಮೇಡಮ್, ಒಂದ್ ಎರಡ್ ಸಲ ಸೋಲ್ಸೋ ತನಕ ಅಷ್ಟೇ, ಆಮೇಲೆ ಅವನು ನೀವೇ ಸ್ಟ್ರಾಂಗ್ ಅನ್ಕೊಂಡು ಸುಮ್ಮನಾಗ್ತಾನೆ. ಈಗ ನೀವ್ ಯೋಚನೆ ಮಾಡ್ತಾ ಇರೋದು ಅದೇ ಆ ಹುಡುಗ ಹೇಳದ್ನಲ್ಲ, ಮೆಡಿಕಲ್ ಸ್ಟಾಕ್ ನ ಜಾಸ್ತಿ ಮಾಡಿಸಿ ಆಮೇಲೆ ಲೈಸೆನ್ಸ್ ನ ಇವನ್ ಮಾಡ್ಕೋಬೇಕು ಅನ್ನೋ ತಾನೆ. ಒಂದ್ ಕೆಲಸ ಮಾಡಿ,
ನಿಮ್ಮ ಭಾವನ ಹತ್ರ ಹೋಗ್ಬಿಟ್ಟು ಅಯ್ಯೋ ಇವರಿನ್ನು ಪುಟಾಣಿ ಮಕ್ಕಳು ಓಡಾಡ್ಕೊಂಡು ಜಾಲಿಯಾಗಿರ್ಲಿ, ಈಗಲೇ ಈ ಜವಾಬ್ದಾರಿ ಇಲ್ಲ ಯಾಕೆ ಅಂತ ಹೇಳ್ಬಿಡಿ. ಹಾಗಾಗಲ್ಲ. ಪ್ರತಿ ಸಲ ನಾನು ಹಾಗೆ ಹೇಳಿದ್ರೆ ನನ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ. ಮಗನ ಎನ್ಕರೇಜ್ ಮಾಡೋದ್ ಬಿಟ್ಟು ಯಾವಾಗ್ಲೂ ಅಡ್ಗಾಲಾಗ್ತಿದ್ದೀನಿ ಅನ್ಕೋತಾರೆ. ಇದಕ್ಕೆ ಬೇರೆನೆ ಉಪಾಯ ಮಾಡಬೇಕು. ದೃಷ್ಟಿ, ಕಂಗ್ರಾಟ್ಸ್. ಕಂಗ್ರಾಟ್ಸ್? ಯಾಕತ್ತೆ? ಏನಮ್ಮ ಹೀಗೆ ಕೇಳ್ತಿದ್ಯಾ, ನಿನಗೇನು ಗೊತ್ತಿಲ್ವಾ? ಅಲ್ಲ, ನೀವ್ ಯಾವ ವಿಷಯ ಅಂತ ಹೇಳಿದ್ರೆ. ಯಾಕೆ ಗೌರವ್, ನಿನ್ಗೇನು ಹೇಳಿಲ್ವಾ? ಬೆಳಗ್ಗೆ ಅವನು ಅವ್ರ ಅಪ್ಪ ಹತ್ರ ಏನೋ ಮಾತಾಡ್ತಿದ್ದ, ನಿನಗೆ ಹೇಳಿರ್ತಾನೆ ಅಂತ ನಾನು ಅನ್ಕೊಂಡೆ. ಇಲ್ಲ ಅತ್ತೆ, ನಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿಲ್ಲ ಅನ್ಸುತ್ತೆ. ಏನ್ ವಿಷಯ? ಅಲ್ಲಮ್ಮ, ಅವನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಅದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹಾಗಲ್ಲ ಅತ್ತೆ, ವಿಷಯ ಏನು ಅಂತ ಗೊತ್ತಾದ್ರೆ ನಾನು ಅವನಿಗೆ ಸರ್ಪ್ರೈಸ್ ಕೊಡ್ಬೋದಲ್ಲ ಅಂತ. ಬೇಡ ಬೇಡ ಮೇಡಮ್, ಖಂಡಿತ ಹೇಳಕ್ಕೆ ಹೋಗ್ಬೇಡಿ. ಮಗನ ಮೇಲೆ ಪ್ರೀತಿ ಇಟ್ಕೊಳ್ಳಿ, ಆದ್ರೆ ಅದು ತುಂಬಾ ಇಟ್ಕೊಂಡ್ಬಿಟ್ರೆ ಮಂಡೆ ಮೇಲೆ ಬಂಡೆ ಹಾಕೊಳ್ಳೋದು ಗ್ಯಾರಂಟಿ. ಏನ್ ಮಾತಾಡ್ತಾ ಇದ್ದೀರಾ ಅತ್ತ? ಏನ್ ವಿಷಯ? ಅದು ಶೇಖರ್ ವೆಂಚರ್ಸ್ ಅಲ್ಲಿ ಮೆಡಿಕಲ್ ಸಪ್ಲೈ ಕೂಡ ನಡೀತಾ ಇದೆ. ಆ ಏಜೆನ್ಸಿ ಲೈಸೆನ್ಸ್ ಗೌರವ್ ಅವನ ಹೆಸರಿಗೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ನಿಮ್ಮ ಮಾವನ ಒಪ್ಪಿದ್ದಾರೆ. ವ್ಯವಹಾರ ಒಪ್ಕೊಂಬಿಟ್ರೆ ಸಾಕ, ಅನುಭವ ಬೇಡವ. 25% ಟರ್ನ್ ಓವರ್ ಆಗ್ತಾ ಇರೋದು ಈ ಬಿಸ್ನೆಸ್ ಇಂದಾನೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮನೆನೇ ಮುಳುಗೋಗುತ್ತೆ. ಕಲಿವಾಗ ಹೇಳೋದು ಬೀಳೋದು ಎಲ್ಲ ಸಹಜ. ನಮ್ಮ ಮಗನಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ? ನಿಮಗೆ ಮಗ, ವ್ಯವಹಾರಕ್ಕೆ ವ್ಯವಹಾರಸ್ಥ ಅಷ್ಟೇ. ಲಾಭ ಲಾಭನೇ, ನಷ್ಟ ನಷ್ಟನೇ. ಇದನ್ನ ನಂಬಿಕೊಂಡು ಸಾವಿರಾರು ಸಂಸಾರ ಇದೆ. ಇಲ್ಲ, ಅವನಿಗೆ ಲೈಸೆನ್ಸ್ ಸಿಗಬಾರ್ದು. ಅಲ್ಲ ದೃಷ್ಟಿ, ಏನ್ ಮಾತಾಡ್ತಿದ್ದೀಯ ನೀನು? ನೀನು ರಾಜೀವ್ ತರನ ಮಾತಾಡಿದ್ರೆ ಹೇಗೆ ಹೇಳು? ಅಲ್ಲ, ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಮ್ ಮಗ ಬಿಸ್ನೆಸ್ ಅಲ್ಲಿ ಇದ್ದು ಸಂಪಾದನೆ ಮಾಡೋದು ನನಗೂ ಇಷ್ಟನೇ. ಆದ್ರೆ ಇವಾಗ್ಲೇ ಏನ್ ಅರ್ಜೆಂಟು? ನನಗೂ ಹಾಗೆ ಅನ್ನಿಸ್ತು ದೃಷ್ಟಿ. ಈಗ ತಾನೇ ಮದ್ವೆ ಆಗಿದೆ, 4 ದಿನ ಖುಷಿ ಖುಷಿಯಾಗಿರ್ಲಿ ಅಂತ. ಆದ್ರೆ ಸಂಪಾದನೆ ಮಾಡ್ತೀನಿ ಅನ್ನೋ ಹುಡುಗನ್ನ ನಾನು ಹೇಗ್ ಕಟ್ಟಾಕ್ಲಿ ಹೇಳು? ಅದು ಅಲ್ದೆ ನಿಮ್ ಮಾವ ನನ್ ಮಾತು ಕೇಳೋದಿಲ್ಲ, ಅದ್ ನಿಮ್ಗೂ ಗೊತ್ತು. ನೀವ್ ಬೇಡ, ನಾನೇ ಹೋಗಿ ಮಾತಾಡ್ತೀನಂತೆ. ಈ ಸಮಸ್ಯೆಗೆ ಇಷ್ಟು ಬೇಗ ಪರಿಹಾರ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ಮೇಲೆ ದೃಷ್ಟಿನೇ ನನ್ನ ಕೈಲಿರೋ ಬ್ರಹ್ಮಾಸ್ತ್ರ. ರಘು, ಗೌರವ್ ನಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಕೆಲವೊಂದು ಐಡಿಯಾಗಳನ್ನ ಇಟ್ಕೊಂಡಿದೆ. ನಾನು ಕೇಳಿದಾಗ ನಾನು ಕನ್ವಿನ್ಸ್ ಆದೆ, ಮಾಡ್ಬೋದು ಅಂತ ಅನಿಸ್ತು. ನೀವು ಒಂದ್ಸರಿ ಅವನ ಹತ್ರ ಕೇಳಿ, ನಿಮ್ಮ ಅಭಿಪ್ರಾಯನ ಹೇಳಿ ಅಂತೇಳಿ ಕರೆಸಿದೆ. ಶೂರ್ ಸರ್, ಹೇಳಿ. ಗೌರವ್, ಥ್ಯಾಂಕ್ಸ್ ಅಪ್ಪ. ರಘು ಸರ್, ನಾವು ಈ ಹೋಲ್ಸೇಲ್ ಡೀಲರ್ಸ್ನ ಸ್ವಲ್ಪ ದಿನಕ್ಕೆ ಅವಾಯ್ಡ್ ಮಾಡಿ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ವೆಹಿಕಲ್ಸ್ನ ಜಾಸ್ತಿ ಮಾಡಿಕೊಂಡು ಮೆಡಿಕಲ್ ಸ್ಟೋರ್ಸ್ಗೆ ನಾವೇ ಸಪ್ಲೈ ಮಾಡಿದ್ರೆ ಹೇಗೆ? ಡೀಲರ್ಸ್ ಇಂದ ನಮಗೆ ಖರ್ಚಾಗ್ತಿರೋದು ದಿನಕ್ಕೆ 30,000-40,000. ತಿಂಗಳಿಗೆ ಎಷ್ಟಾಯ್ತು? 12 ಲಕ್ಷ. ವರ್ಷಕ್ಕೆ 1,44,00,000. ನಾವು ಇದನ್ನ ಸೇವ್ ಮಾಡಿದ್ರೆ ಆಯ್ತಲ್ವಾ? ಡೈರೆಕ್ಟ್ ಸಪ್ಲೈ ಸ್ವಲ್ಪ ಕಷ್ಟ ಗೌರವ್ ಸರ್, ಅದಕ್ಕೆ ಸಪರೇಟ್ ಲೈಸೆನ್ಸ್ ತಗೊಬೇಕು. ಹ್ಮ್, ಓಡಾಡ್ಕೊಂಡು ತಗೊಂಡ್ರೆ ಆಯ್ತಲ್ವಾ? ಗೌರವ್, ಲೈಸೆನ್ಸ್ ಬೇಕು ಅಂತ ಅವರ ಇವರ ಕೈಕಾಲು ಹಿಡಿಯಕ್ಕಾಗಲ್ಲ, ತುಂಬಾ ಕಷ್ಟದ ಕೆಲಸ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಸಂಪಾದನೆ ಮಾಡಿರೋದನ್ನ
ಖರ್ಚು ಮಾಡಿಕೊಂಡು ಓಡಾಡೋಂಥವನಲ್ಲ ನಾನು. ಕಡೆ ಪಕ್ಷ ಉಳಿಸ್ತೀನಿ, ಕಳಿಯಲ್ಲ. ನಿನ್ ಬಿಸ್ನೆಸ್ ನೋಡ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ಯಾ ಬ್ರೋ? ಗ್ರೇಟ್ ಅಪ್ಪ. ಜಾನಕಿ ಅಮ್ಮ ನಿಮ್ಗೆ ಕನ್ಸಲ್ಲೂ ಅನ್ಯಾಯ ಆಗೋದಕ್ ಬಿಟ್ಟಿರ್ಲಿಲ್ಲ. ಅವ್ರ ರಕ್ತ ಹರಿತಾ ಇದೆ ನನ್ನ ಮೈಯಲ್ಲಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಲಾಸ್ ಆಗೋದಕ್ ನಾನು ಬಿಡೋದಿಲ್ಲ. ಸಾಕು ಗೌರವ, ನಿನಗಿಷ್ಟ ಬಂದಾಗ ನನ್ನ ಸಪೋರ್ಟ್ ಇರುತ್ತೆ. ಥ್ಯಾಂಕ್ಸ್ ಅಪ್ಪ. ರಘು ಸರ್, ನಾನು ಅಂದ್ಕೊಂಡಿರೋದನ್ನ ಡ್ರಾಫ್ಟ್ ಪ್ಲಾನ್ ಮಾಡಿದ್ದೀನಿ. ನೀವು ಬಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾಡ್ ಸರ್, ಬರ್ತೀನಿ. ಬನ್ನಿ. ನಾನು ಮೆಡಿಕಲ್ ಓದ್ಬೇಕಾದ್ರೆ ಅನ್ಕೊಂಡೆ ಅಪ್ಪ, ಅಪ್ಪನಿಗೆ ಸಹಾಯ ಆಗೋ ಕೆಲಸ ಮಾಡ್ಬೇಕು ಅಂತ. ಬಟ್ ಅಣ್ಣ ಈ ಜವಾಬ್ದಾರಿ ತಗೊಂಡಿರೋದು ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಅದೃಷ್ಟ ಅವನು, ನನಗೂ ಸಂತೋಷ ಆಗ್ತಿದೆ. ಮಾವಾ ಬಾ, ಅಮ್ಮ ಕೂತ್ಕೋ ಬಾ. ಪರವಾಗಿಲ್ಲ ಮಾವಾ, ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡು. ನಾನು ವಯಸ್ಸಲ್ಲಿ ಚಿಕ್ಕೋಳು, ಆದ್ರೂ ಏನೋ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಮಾವಾ, ನಿಮ್ಮ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಯೋದು ನನಗೂ ಇಷ್ಟನೆ. ಆದ್ರೆ ಅವ್ರಿಗೆ ಏನ್ ನಾಲೆಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅಂತ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡಕ್ ನಿರ್ಧಾರ ಮಾಡಿದ್ದೀರಾ? ಇಲ್ಲಮ್ಮ, ಅವನು ತುಂಬಾ ಬುದ್ಧಿವಂತ, ಒಳ್ಳೊಳ್ಳೆ ಪ್ಲಾನ್ಸ್ ಕೊಟ್ಟ. ಮಾವಾ, ಪ್ಲಾನ್ ಮಾಡೋದೇ ಬೇರೆ, ಇಂಪ್ಲಿಮೆಂಟ್ ಮಾಡೋದೇ ಬೇರೆ ಅಲ್ವಾ ಮಾವಾ? ಅನುಭವ ಇಲ್ದಿರೋರು ಅಷ್ಟು ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕೊರಗೋದ್ ನೀವೊಬ್ರೇ ಅಲ್ಲ, ನಾವೆಲ್ರೂ. ದೃಷ್ಟಿ, ಅಣ್ಣಂಗೊಂದ್ ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಬಟ್ ಆ ಚಾನ್ಸ್ ವರ್ಕ್ ಆಗಿಲ್ಲ ಅಂದ್ರೆ ಎಷ್ಟು ಸಂಸಾರಗಳು ಬೀದಿಗೆ ಬರುತ್ತೆ ಅನ್ನೋದನ್ನ ಯೋಚನೆ ಮಾಡು ಶ್ರವಣ್. ಆಗ್ಬಿಡಿ, ಅದನ್ನ ನಾವ್ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋಬಹುದು. ಆದ್ರೆ ದೃಷ್ಟಿ ಇಂಟೆನ್ಷನ್ಸ್ ನ ನೀವ್ ಅರ್ಥ ಮಾಡ್ಕೊಳ್ಳಿ ಶೇಖರ್. ಏನದು? ಅಲ್ಲ ರೀ, ಮದ್ವೆ ಆಗಿ ವರ್ಷಾನ್ಗಟ್ಲೆ ಏನು ಆಗಿಲ್ಲ, ಬರೀ ಒಂದು ವಾರ ಆಗಿದೆ ಅಷ್ಟೇ. ಇಷ್ಟರಲ್ಲಿ ಗಂಡ ಹೆಂಡತಿನ ದೂರ ಮಾಡಕ್ ನೋಡ್ತಿದ್ರಲ್ಲ ನೀವು. ಮತ್ತೆ ಬಿಸ್ನೆಸ್ ಅಂದ್ರೆ ಏನು ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಲಾಭ ಜಾಸ್ತಿ ಬೇಕು ಅಂದ್ರೆ ಹೆಚ್ಚಿನ ಸಮಯ ಅಲ್ಲೇ ಕಳಿಬೇಕಾಗತ್ತೆ. ಅದೇ ನಷ್ಟ ಆದ್ರೆ ಜೊತೆಲಿದ್ರು ಇಲ್ದೆ ಇರೋಗಾಗತ್ತೆ. ಅದರಿಂದ ಹೆಂಡತಿ ಮನ್ಸಲ್ಲಿ ಎಂತ ಪರಿಣಾಮ ಬೀಳುತ್ತೆ ಅಂತ ನೀವೇ ಯೋಚನೆ ಮಾಡಿ. ಇವರಿಬ್ರು ಒಂದಷ್ಟು ದಿನ ಒಟ್ಟಿಗೆ ಇದ್ದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ದೃಷ್ಟಿ ಹಾಸ್ಪಿಟಲ್ಗೆ ಹೋಗ್ತಾಳೆ, ಆಮೇಲೆ ಮಗ ಬಿಸ್ನೆಸ್ ನೋಡ್ಕೋತಾನ್ ಬಿಡಿ. ಅದಕ್ಕೂ ಮುಂಚೆ ಈ ತರ ನಿರ್ಧಾರ ತೋಳೋದು ಒಳ್ಳೇದಲ್ಲ ಅಂತ ನನಗ್ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಬಿಸ್ನೆಸ್ ಮಾಡುವಂತ ಹೇಳ್ಬಿಟ್ಟಿದೀನಿ, ಆಗಲ್ಲ ಅಂತ ಹೇಗೆ ಹೇಳಿ ನಾನು? ಬಟ್ ಅಮ್ಮ ಹೇಳೋದ್ರಲ್ಲೂ ಲಾಜಿಕ್ ಇದೆ ಅಪ್ಪ. ನನ್ಗೇನೋ ಅವ್ರು ಹೇಳಿದ್ದೆ ಸರಿ ಅನ್ಸ್ತಿದೆ. ನೀವೊಂದ್ಸಲ ಅಣ್ಣನ ಜೊತೆ ಮಾತಾಡ್ ನೋಡಿ. ಓಕೆ ಸರಿ, ಮಾತಾಡ್ತೀನಿ. ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಿಲ್ವಾ? ನೀನ್ ಯಾಕೆ ಕೆಲ್ಸ ಎಲ್ಲ ಮಾಡ್ತಾ ಇದ್ಯಾ? ನನ್ನ ಇಷ್ಟ. ನಿನ್ನ ಇಷ್ಟನಾ? ಅಂದ್ರೆ ಈ ಕೆಲ್ಸ ಮಾಡಕ್ ನನಗಿಷ್ಟ.
ಈ ಕೆಲಸ ಮಾಡೋಕೆ ಮನೇಲಿ ಜನ ಇದಾರೆ, ಸಂಬಳ ಕೊಡ್ತಾ ಇದೀವಿ, ನೀನ್ ಈ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಮಾಮ್ ನಿನ್ನ ತಿಂಡಿ ತಿನ್ನಕ್ ಕರೆದಿದ್ದು, ಮಾಡೋಕ್ಕಲ್ಲ. ಯಾರೋ ಹೇಳಿದ್ರು ಅಂತ ನಾನು ಈ ಕೆಲಸ ಮಾಡ್ತಿಲ್ಲ, ನನ್ಗಿಷ್ಟವಾಗಿ ನಾನು ಮಾಡ್ತಿರೋದು. ನೀನ್ ಈ ಮನೆ ಸೊಸೆ, ಸೊಸೆ ಈ ಕೆಲಸ ಎಲ್ಲ ಮಾಡಬಾರ್ದು ಅಂತ ಏನಾದ್ರೂ ಕಾನೂನು ಇದೆಯಾ ಈ ಮನೇಲಿ? ಇದು ಕಾನೂನಲ್ಲ, ಪ್ರೀತಿ. ನೀನ್ ಈ ಕೆಲಸ ಮಾಡೋದು ನನ್ ಕೈಲಿ ನೋಡಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿಂದ ಹೋಗಿ. ಭೂಮಿ, ನನ್ ಮಾತ್ ಕೇಳು, ಬಾ ಇಲ್ಲಿಂದ. ಆಗಲ್ಲ ಶ್ರವಣ ಅವ್ರೆ, ನನಗಿಷ್ಟ ಬಂದಂಗ ನಾನು ಇರೋದು. ಅಂದ್ರೆ ನಾನು ಇಷ್ಟಕ್ ಬೆಲೆನೆ ಇಲ್ವಾ? ಏನಾಯ್ತು, ಯಾಕೆ ಜೋರ್ ಜೋರಾಗಿ ಮಾತಾಡ್ತಾ ಇದ್ದೀರಾ? ನೋಡು ದೃಷ್ಟಿ, ಮನೆ ಕೆಲಸ ಎಲ್ಲ ಇವಳೆ ಮಾಡ್ತಿದ್ದಾಳೆ, ಅದ್ ಕೆಲಸ ಮಾಡಕ್ಕೆ ಮನೇಲಿ ಜನ ಇಲ್ವಾ? ಇವಳಿಗೆ ಆರಾಮಾಗಿ ರೆಸ್ಟ್ ಮಾಡೋದಕ್ಕೇನು? ಯಾಕ್ ಭೂಮಿ ಇದೆಲ್ಲ ಮಾಡ್ತಾ ಇದ್ಯಾ? ಆರಾಮಾಗಿರ್ಬೋದಲ್ವಾ? ಅಕ್ಕ, ನಿಮಗ್ ಗೊತ್ತು ತಾನೆ ನನ್ಗೆ ಈ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ ಅಂತ, ಅದಕ್ಕೆ ಮಾಡ್ತಿದ್ದೀನಿ. ಇದನ್ನೆಲ್ಲ ಬಿಟ್ಟು ನನ್ ಹೇಗ್ ಕಾಲ ಕಳೀಲಿ? ಡ್ರೈವಿಂಗ್ ಕಲ್ತು, ಎಕ್ಸಸೈಸ್ ಮಾಡು, ಹೆಲ್ತ್ ನ ಚೆನ್ನಾಗ್ ನೋಡ್ಕೋ. ಇಷ್ಟು ದಿನ ಕಷ್ಟ ಪಟ್ಟಿದ್ಯಾ, ಇಲ್ಲೂ ಅದೇ ಕಷ್ಟ ಯಾಕೆ ಪಡ್ತೀಯಾ? ನಮ್ಮ ಅಪ್ಪ ಅಮ್ಮ ನನ್ಗೆ ಕಷ್ಟ ಕೊಡ್ತಿರ್ಲಿಲ್ಲ, ನಾನು ಅಲ್ಲಿನೂ ಚೆನ್ನಾಗೇ ಇದ್ದೆ. ನೀವ್ ಹೇಳಿದ್ನೆಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನನಗೇನ್ ಇಷ್ಟನೋ ನಾನು ಅದನ್ನೇ ಮಾಡ್ತೀನಿ. ಹೋಗ್ಲಿ ಬಿಡು ಶ್ರವಣ್, ಅವಳಿಗೆ ಏನ್ ಇಷ್ಟನೋ ಅದನ್ನೇ ಮಾಡ್ಲಿ. ಹಾಗಲ್ಲ ದೃಷ್ಟಿ, ಇವಳು ಕಷ್ಟ ಪಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಅಕಸ್ಮಾತ್ ಮೈ ಕೈ ನೋವು ಅಂತ ಮಲ್ಕೊಂಡ್ರೆ ನಾನು ಇವಳನ್ನ ಫೇಸ್ ಮಾಡೋಕ್ಕಾಗಲ್ಲ. ಬೇಡ, ನಿನಗೆ ನಾನು ಅವತ್ತೇ ಹೇಳಿದ್ದೀನಿ, ನೀನು ನನ್ನ ಟಾರ್ಗೆಟ್ ಅಲ್ಲ. ಅನ್ಯಾಯವಾಗಿ ನನ್ನ ಕೋಪಕ್ಕೆ ಬಲಿಯಾಗಬೇಡ. ನಿನಗೆ ತುಂಬಾ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಭೂಮಿ, ನೀನು ತುಂಬಾ ಅದೃಷ್ಟವಂತೆ. ಅವಳಿಗೆ ಹೇಗ್ ಬೇಕೋ ಹಾಗೆ ಇರ್ಲಿ ಬಿಡು ಶ್ರವಣ್, ಸ್ವಲ್ಪ ಟೈಮ್ ಆದ್ಮೇಲೆ ಅವಳೇ ಅಡ್ಜಸ್ಟ್ ಆಗ್ತಾಳೆ. ಅಮ್ಮ. ಓ ಶಾಂತಿ, ಕೂತ್ಕೊಳ್ಳಿ. ಅಮ್ಮ, ಅದು ಏನಾದ್ರೂ ಹೇಳೋದಿತ್ತ? ಅಮ್ಮ, ನಾವು ಹೋಗಿ ಮಗಳ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದೀವಿ. ಭೂಮಿ ನೋಡ್ಕೊಂಡ್ ಬರೋದಕ್ಕ? ನಾವು ಅಂದ್ರೆ ನೀವು ಹೋಗ್ತಾ ಇದ್ದೀರಾ? ಹೆತ್ತವ್ರ ಪ್ರೀತಿ ಅಂದ್ರೆ ಇದೆ, ಪ್ರೀತಿಗೆ ಸಾವಿಲ್ಲ, ಕೋಪಕ್ಕೆ ಆಯಸಿಲ್ಲ. ನನಗೂ ಭೂಮಿ ಮೇಲೆ ತುಂಬಾ ಕೋಪ ಇತ್ತು. ಇನ್ನೊಬ್ರು ಪ್ರೀತಿಗೋಸ್ಕರ ಅವಳು ಎಷ್ಟು ದೊಡ್ಡ ತ್ಯಾಗ ಮಾಡಿದಾಳೆ ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಆದ್ರೆ ಅಪ್ಪ ಅಮ್ಮನ ಬಗ್ಗೆನೂ ಅವಳು ಯೋಚನೆ ಮಾಡ್ಬೇಕಿತ್ತ. ಭೂಮಿ ಕೆಟ್ಟ ಹುಡುಗಿ ಏನಲ್ಲ, ಹೋಗಿ ಅವಳ ಜೊತೆ ಸ್ವಲ್ಪ ಹೊತ್ತಿದ್ದು ಕಾಲ ಕಳೆದು ಮಾತಾಡ್ಕೊಂಡ್ ಬನ್ನಿ, ಅವಳಿಗೂ ಖುಷಿ ಆಗತ್ತೆ. ಭೈರವ ಅವ್ರೆ, ತಂದೆ ತಾಯಿ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾರೆ. ಮಕ್ಕಳು ಅಷ್ಟೇ ಅಪ್ಪ ಅಮ್ಮನ ತುಂಬಾ ಇಷ್ಟಪಡ್ತಾರೆ. ಕೆಲವು ಸಮಯ ಸಂದರ್ಭಗಳು ಈ ತರ ಘಟನೆ ನಡೆಯೋ ಹಾಗೆ ಮಾಡ್ಬಿಡತ್ತೆ. ಭೂಮಿ ಬಂಗಾರದಂತ ಹುಡುಗಿ, ನಿಮ್ ಕ್ಷಮೆ ಅವಳಿಗೆ ಸಮಾಧಾನ ಕೊಡುತ್ತೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಆ ಮಗು ಕೊರಗೋ ಹಾಗೆ ಮಾಡ್ಬಿಡಿ. ಇಲ್ಲಮ್ಮ, ಚೆನ್ನಾಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ಹೋಗ್ ಬನ್ನಿ, ಭೂಮಿನ ಮತ್ತೆ ದೃಷ್ಟಿನ ಕೇಳ್ದೆ ಅಂತ ಹೇಳ್ ಬನ್ನಿ. ಬರ್ತೀವಿ. ಯಾರು ಏನು ಮಾಡುವರು, ನನಗೆ ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ. ಈ ಹಾಡು ನಿನ್ ಫೇವ್ರೇಟ್ ಹಾಡಲ್ವಾ?
ಒಂಥರ ಆಕ್ಚುಲಿ ಏನು ಈ ಸಿಚುವೇಶನ್ಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತದೆ. ಏನಾಯ್ತು ಈ ಹಾಡಿರೋದು ಗೆಲ್ಲೋರಿಗೋಸ್ಕರ ಸೋಲೋರ್ ಮುಂದೆ ಹಾಡಕ್ಕಂತ ಇರೋದು. ಯು ಆರ್ ಎಕ್ಸಾಕ್ಟ್ಲಿ ರೈಟ್. ನೀನ್ ನನ್ನನ್ನ ಸೋಲ್ಸೋ ಆಸೆ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಇದನ್ನ ಪ್ಲೇ ಮಾಡಿದೆ. ಇನ್ಫ್ಯಾಕ್ಟ್ ನಾನೇ ಇದನ್ನ ಪ್ಲೇ ಮಾಡಿ ನಿನಗೆ ಟಾಂಗ್ ಕೊಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಥಾಟೇ ಬೇರೆ. ನಿಮ್ ಥಾಟ್ ಎಲ್ಲ ಹರಿಶ್ಚಂದ್ರ ಘಾಟಲ್ ಇದೆಯಲ್ಲ, ಹಾರ ಹಾಕಿ ಅಂತ್ಯ ಸಂಸ್ಕಾರ ಮಾಡೋದಷ್ಟೇ ಬಾಕಿ. ಸುಮ್ಮನೆ ಮಾತಲಿ ಕಾಲ ಕಳೆವೆಯೇಗೆ, ನಿನ್ನ ಈ ಬಾಳನು ವ್ಯರ್ಥಗೊಳಿಸಲೇಗೆ, ತೀರದ ಆಸೆಯು ನಿನ್ನ ಮನಸಲೇಗೆ, ಜನಗಳ ಕುಳಿಯುವ ನೀಚ ಬುದ್ಧಿಗೆ. ಗೌರವ್, ನಾನು ತುಂಬಾ ಯೋಚನೆ ಮಾಡಿನ ಹೇಳ್ತಾ ಇದ್ದೀನಿ, ಸದ್ಯಕ್ಕೆ ನೀನು ಈ ಬಿಸ್ನೆಸ್ ವಿಚಾರಕ್ಕೆ ತಲೆ ಹಾಕೋದು ಬೇಡ. ಯಾಕೆ? ನಾನ್ ನಮ್ಗೆ ಹಣಕ್ಕಿಂತ ನಿನ್ ಜೀವನ ಇಂಪಾರ್ಟೆಂಟ್. ಈಗ ತಾನೇ ಮದ್ವೆ ಆಗಿದೆ, ಹೆಂಡತಿ ಜೊತೆ ಆರಾಮಾಗಿರೋ, ಯಾಕೆ ಸುಮ್ನೆ ಬಿಸ್ನೆಸ್ ಬಿಸ್ನೆಸ್ ಅಂತ ತಲೆ ಕೆಡಿಸ್ಕೋತೀಯಾ?